ಬಿಜೆಪಿ ಜೆಡಿಎಸ್ ದೋಸ್ತಿಯ ಮುನ್ಸೂಚನೆಯನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಉಡುಪಿಯಲ್ಲಿ ನಡೆದಂತಹ ಬಿಜೆಪಿ ಸಮಾವೇಶದಲ್ಲಿ ದೇವೇಗೌಡರ ಗುಣಗಾನವನ್ನ ನಡೆಸಿದ್ದಾರೆ ಪ್ರಧಾನಿ ಮೋದಿ. ದೇವೇಗೌಡರು ಈ ರಾಷ್ಟ್ರದ ಹಿರಿಯ ನೇತಾರರು, ಅವರೊಂದಿಗೆ ರಾಜಕೀಯ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಬಿಜೆಪಿ ಯಾವತ್ತೂ ಕೂಡ ಅವರನ್ನ ಗೌರವದಿಂದ ಕಾಣುತ್ತೆ ಅಂತ ಹೇಳಿದ್ದಾರೆ. ಅವರು ನನ್ನ ಭೇಟಿಗೆ ಇಚ್ಛಿಸಿದಾಗಲೆಲ್ಲ ಕೂಡ ಸಮಯಾವಕಾಶವನ್ನು ನೀಡಿದ್ದೇನೆ ಅಂಥೇಳಿ ಪ್ರಧಾನಿ ಮೋದಿಯವರು ಉಡುಪಿಯ ಬಿಜೆಪಿಯ ಬರುವ ಸಮಾವೇಶದಲ್ಲಿ ದೇವೇಗೌಡರ ಗುಣಗಾನವನ್ನು ಮಾಡಿದ್ದಾರೆ. ಮನೆಗೆ ಬಂದಾಗಲೆಲ್ಲ ಕೂಡ ಬಾಗಿಲ ಬಳಿ ಇದ್ದು ಅವರನ್ನು ಸ್ವಾಗತಿಸಿದ್ದೇನೆ ಅಂಥೇಳಿ ದೇವೇಗೌಡರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ದೇವೇಗೌಡರನ್ನ ಅಪಮಾನಿಸ್ತಾ ಇದೆ ಅಂಥೇಳಿ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಉಡುಪಿಯಲ್ಲಿ ನಡೆದಂಥ ಸಮಾವೇಶದಲ್ಲಿ ಮೋದಿ ನೀಡಿರುವಂಥ ಈ ಒಂದು ಹೇಳಿಕೆ ಎಲ್ಲೊಂದು ಕಡೆ ಈಗ ಬಿಜೆಪಿ ಜೆಡಿಎಸ್ ಸಖ್ಯವನ್ನು ಬೆಳೆಸ್ತಾ ಇದೆ ಅನ್ನೋ ಒಂದು ಮುನ್ಸೂಚನೆಯನ್ನು ನೀಡ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆ, ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅವರಿಬ್ಬರು ಕೂಡ ದೋಸ್ತಿ ಮಾಡಿಕೊಂಡಿದ್ದಾರೆ ಈ ಚುನಾವಣೆ ಅಂತೇಳಿ. ಈಗ ಪ್ರಧಾನಿ ನರೇಂದ್ರ ಮೋದಿಯವರ ಈ ಒಂದು ಹೇಳಿಕೆ ಅವರ ವಿರೋಧಿಗಳಿಗೆ ಮತ್ತೊಮ್ಮೆ ವಾಗ್ದಾಳಿ ನಡೆಸೋದಕ್ಕೆ ಅವರು ನೀಡ್ತಾ ಇದ್ದಂಥ ಹೇಳಿಕೆಗಳಿಗೆ ಮತ್ತೊಮ್ಮೆ ಪುಷ್ಟಿ ನೀಡುವಂತೆ ಆಗಿದೆ. लेकिन समाज जीवन में मान मर्यादाओं का भी मूल्य होता है. हमारे देश के भूतपूर्व प्रधानमंत्री, इसी की धरती के संतान, किसान पुत्र श्रीमान देवेगौड़ा जी जब भी दिल्ली में आए, उन्होंने जब भी मेरा समय मांगा मैं उन्हें मिला. और इतना ही नहीं, जब वो मेरे घर आते हैं तो मैं दरवाजे के पास जाकर के उनकी गाड़ी का दरवाजा खोल करके उनका स्वागत करता. और जब जाते हैं तो दरवाजे तक जाकर के उनको गाड़ी में बिठा करके छोड़ के आता. राजनीतिक दृष्टि से भी हमारे विरोधी विचार के हैं, भी हमारी जम करके आलोचना करते हैं, पार्लियामेंट में हमारे खिलाफ वोट करते हैं, लेकिन देवेगौड़ा जी हिंदुस्तान के वरिष्ठ सम्माननीय नेताओं में से एक है, ये मुझे भूलने का कोई हक नहीं है. लेकिन मैंने सुना कांग्रेस के अध्यक्ष चुनावी सभाओं में आज से 15-20 दिन पहले जिस प्रकार से आदरणीय देवेगौड़ा जी का उल्लेख कर रहे थे, क्या ये आपके संस्कार है? क्या ये अहंकार? अरे अभी तो आपकी जिंदगी की शुरुआत हो रही है. अरे देवेगौड़ा जी तो इस देश के वरिष्ठ नेताओं में से एक. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಸಾದ್ ಹೆಗಡೆ ಅವರಿಂದ. ಪ್ರಸಾದ್, ಈಗ ದೇವೇಗೌಡರ ಅದು ಕೂಡ ಚುನಾವಣೆಗೆ ಕೇವಲ 11 ದಿನಗಳಷ್ಟೇ ಬಾಕಿ ಇದೆ. ಈ ಸಂದರ್ಭದಲ್ಲಿ ದೇವೇಗೌಡರನ್ನ ಹಾಡಿ ಹೊಗಳಿದ್ದಾರೆ ನರೇಂದ್ರ ಮೋದಿ ಅವರು. ಇದು ಏನು ಮೈತ್ರಿಯ ಮುನ್ಸೂಚನೆಯನ್ನ ಯಾವ ರೀತಿಯಲ್ಲಿ ಬಿಜೆಪಿ ಸ್ಟ್ರಾಟಜಿನೇ ಮಾಡ್ತಾ ಇದೆ ಎಲೆಕ್ಷನ್ ಟೈಮಲ್ಲಿ ಅಂತ? ಕರ್ನಾಟಕದ ರಾಜಕಾರಣದಲ್ಲಿ, ಅದರಲ್ಲೂ ವಿಧಾನಸಭೆ ಚುನಾವಣೆ ಹೊಸ್ತಿಲಲ್ಲಿ ಈಗ ಚರ್ಚೆ ಆಗ್ತಾ ಇರುವಂತಹ ಬಹುಚರ್ಚಿತ ವಿಚಾರವೇ ಜೆಡಿಎಸ್ ಮತ್ತು ಬಿಜೆಪಿಯ ಒಂದು ಮೈತ್ರಿ ವಿಚಾರ. ಅಂತಂದ್ರೆ ಜೆಡಿಎಸ್ ಬಿಜೆಪಿ ಎಲ್ಲ ಒಂದು ಕಡೆ ಒಳ ಒಪ್ಪಂದ ಮಾಡಿಕೊಂಡಿದೆ ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು. ಹಿಂದೆ ರಾಹುಲ್ ಗಾಂಧಿ ಅವರು ಬಂದಾಗಲೂ ಕೂಡ ಬಿ ಟೀಮ್ ಅಂತ ಹೇಳಿ ಏನು ಟೀಕಾಸ್ತ್ರವನ್ನು ಪ್ರಯೋಗಿಸಿದ್ರು. ನಂತರ ಸಿದ್ದರಾಮಯ್ಯನವರು ಎಚ್ ಡಿ ಕೆ ಮತ್ತು ಅಮಿತ್ ಶಾ ಅವರು ಭೇಟಿ ಮಾಡಿದ್ರು, ಪರಸ್ಪರ ಮಾತನಾಡಿದ್ರು ಅನ್ನುವಂಥದ್ದು, ಮತ್ತು ಅನೇಕ ಕಡೆ ಇವರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು, ಮತ್ತು ಜೆಡಿಎಸ್ ಗೆ ಓಟ್ ಹಾಕಿದ್ರೆ ಅದು ಬಿಜೆಪಿಗೆ ಓಟ್ ಹಾಕದಂತೆ ಅನ್ನುವಂಥ ಮಾತನ್ನು ಕೂಡ ಹೇಳಿತ್ತು. ಈಗ ಮೋದಿ ಅವರು ದೇವೇಗೌಡರನ್ನ ಕೊಂಡಾಡಿದ್ದಾರೆ ಉಡುಪಿಯಲ್ಲಿ. ಉಡುಪಿಯ ಬಹಿರಂಗ ಸಭೆಯಲ್ಲಿ ಅವರು ದೇವೇಗೌಡರು ರಾಷ್ಟ್ರದ ಹಿರಿಯ ನೇತಾರರು, ಅವರು ಸಮಯ ಕೇಳಿದಾಗಲೆಲ್ಲ ನಾನು ಅವರನ್ನ ಭೇಟಿಯಾಗಿದ್ದೇನೆ, ಮನೆಗೆ ಬಂದಾಗ ಬಾಗಿಲುವರೆಗೆ ಬಂದು ಸ್ವಾಗತ ಮಾಡಿದ್ದೇನೆ, ಹೋಗುವಾಗ ಕಾರಿನವರೆಗೆ ಹೋಗಿ ಬೀಳ್ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅಂತಂದ್ರೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಬಗ್ಗೆ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ಅವರು ಮೃದು ಧೋರಣೆಯನ್ನ ತೋರಿಸ್ತಾ ಇದ್ದಾರೆ, ಮತ್ತು ಆ ಮೂಲಕ ಎಲ್ಲೋ ಒಂದ್ ಕಡೆ ಸಂದೇಶವನ್ನು ಕೂಡ ರವಾನಿಸ್ತಾ ಇದ್ದಾರೆ ಅನ್ನುವಂಥ ಒಂದು ವಿಶ್ಲೇಷಣೆಗಳು ಈಗ ಶುರುವಾಗ್ತಾ ಇದ್ದಾವೆ. ಅಂತಂದ್ರೆ ಮುಂದಿನ ಏನು ಬರುವಂತ 12ನೇ ತಾರೀಕು ನಡೆಯುವಂತ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬರಲ್ಲ, ಅತಂತ್ರ ವಿಧಾನಸಭೆ ಆಗಬಹುದು ಅನ್ನುವಂತ ಏನು ಅನೇಕ ಸಮೀಕ್ಷಾ ವರದಿಗಳು ಪ್ರಕಟವಾಗಿದ್ದಾವೆ. ಅಂತಹ ಸಂದರ್ಭ ಬಂದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳಬಹುದು, ಆ ರೀತಿಯ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ತಾ ಇದಾವೆ, ಮತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಪೂರಕವಾದಂತಹ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ, ಆರೋಪಗಳನ್ನ ಮಾಡ್ತಾ ಇದ್ದಾರೆ.
ದೇವೇಗೌಡರು ನಿನ್ನೆ ಏನು ಅದನ್ನ ತಳ್ಳಿ ಹಾಕಿದ್ರು ಕೂಡ ಕುಮಾರಸ್ವಾಮಿ ಒಂದೊಮ್ಮೆ ಬಿಜೆಪಿ ಜೊತೆ ಹೋದ್ರೆ ಬಹಿಷ್ಕಾರ ಆಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ ಕೂಡ ಸ್ಪಷ್ಟವಾಗಿ ಮೈತ್ರಿಯನ್ನು ನಿರಾಕರಿಸಿದಾಗ್ಲೂ ಕೂಡ ಇವತ್ತು ಮೋದಿ ಅವರು ಮತ್ತೆ ದೇವೇಗೌಡರ ಪ್ರಸ್ತಾಪಿಸೋದ್ರ ಮೂಲಕ ಅದರಲ್ಲೂ ತಮ್ಮ ಬಹಿರಂಗ ಸಭೆಯಲ್ಲಿ ಯಾವುದೇ ಏನು ಹಿನ್ನೆಲೆ ಇಲ್ಲದೆ ಯಾವುದೇ ಕಾರಣ ಇಲ್ಲದೆ ಇದ್ದಕ್ಕಿದ್ದಂತೆ ದೇವೇಗೌಡರನ್ನ ಹೊಗಳಿ ಕೊಂಡಾಡಿರೋದು ಬಹುಶಃ ಅದು ಮುಂದಿನ ರಾಜಕೀಯ ದಿಕ್ಸೂಚಿ ಅಂತ ಕಾಣಿಸುತ್ತೆ ಕರ್ನಾಟಕದಲ್ಲಿ. ಮುಂದಿನ ದಿನಗಳಲ್ಲಿ ಮತ್ತೆ ಬಿಜೆಪಿಗೆ JDS ಬೇಕಾಗಬಹುದು ಅನ್ನುವಂತ ಒಂದು ಸಂದೇಶವನ್ನ ಮತ್ತು ಅಂತ ಒಂದು ಸಂದರ್ಭ ಬಂದ್ರೆ ನಮಗೆ ಕಾಂಗ್ರೆಸ್ ಎದುರಾಳಿಯ ಹೊರತು JDS ಅಲ್ಲ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಮೋದಿ ತಮ್ಮ ಮಾತಿನಲ್ಲಿ ರವಾನಿಸಿದ್ದಾರೆ ಅನ್ನುವಂತ ವಿಶ್ಲೇಷಣೆಗಳು ಈಗ ಶುರುವಾಗಿದ್ದಾವೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಏನು ಆರೋಪ ಮಾಡ್ತಾ ಇತ್ತು, CM ಸಿದ್ದರಾಮಯ್ಯನವರು ವಿಶೇಷವಾಗಿ ಏನು ಆರೋಪ ಮಾಡ್ತಾ ಇದ್ರು, ಅವರಿಬ್ರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅನ್ನುವಂತ ಒಂದು ಆರೋಪ, ಮತ್ತು ಅಮಿತ್ ಶಾ HDK ಭೇಟಿ ಮಾಡಿದ್ದಾರೆ ಅನ್ನುವಂತ ಆರೋಪ. ಬಹುಶಃ ಮೋದಿ ಅವರ ಈ ಮಾತು ಏನು ಮುಂದಿನ ರಾಜಕೀಯ ದಿಕ್ಸೂಚಿ ಮತ್ತು CM ಸಿದ್ದರಾಮಯ್ಯನವರು ಆಡಿದಂತ ಮಾತುಗಳಿಗೆ ಇನ್ನಷ್ಟು ಪುಷ್ಟಿ ಒದಗಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ ಸುರೇಶ್. ಓಕೆ ಪ್ರಸಾದ್ ಗಡೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.